ಇದೀಗ ಹರಿಹರ ಪೀಠಾಧ್ಯಕ್ಷರಾದಂತಹ ವಚನಾನಂದ ಶ್ರೀಗಳು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ ನಮಸ್ತೆ. ನಮಸ್ಕಾರ ಶ್ರೀಗಳೇ. ಈಗಷ್ಟೇ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು, ನಿರ್ಧಾರ ಕೂಡ ಹೊರಬಂತು. ಪ್ರತ್ಯೇಕ ಎರಡು ಪ್ರಬಲ ಕ್ಯಾಟಗರಿಗೆ ಪ್ರತ್ಯೇಕ ಮೀಸಲಾತಿ ಘೋಷಣೆ, ಏನ್ ಹೇಳ್ತೀರಿ ಈ ನಿರ್ಧಾರಕ್ಕೆ? ಒಪ್ಪಿಗೆ ಇದೆಯಾ? ಈಗ ಅದು ನಾವು ತರಾತುರಿಯಲ್ಲಿ ಯಾವುದೇ ಮಾತನ್ನು ಹೇಳಿದ್ರೆ ಅದು ಸರಿ ಇರೋದಿಲ್ಲ. ಏನೇನು ಕ್ಯಾಬಿನೆಟ್ ಡಿಸ್ಕಷನ್ ಆಗಿದೆ ಎಲ್ಲ ಪ್ರತಿಗಳನ್ನು ತೆಗೆದುಕೊಂಡು ಅದನ್ನ ಸರಿಯಾಗಿ ತಿಳ್ಕೊಂಡು ನಮ್ಮ ಕಾನೂನು ಸಲಹೆಗಾರರಿದ್ದಾರೆ ಅವ್ರ ಜೊತೆಗೆ ಮಾತಾಡ್ಕೊಂಡು ನಾಳೆ ನಮ್ಮ ಸಮುದಾಯದ ಶ್ರೀಪೀಠದಲ್ಲಿ ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡಿ ನಾವು ಒಂದು ಸ್ಪಷ್ಟ ವಿಚಾರಗಳನ್ನ ಹೇಳ್ತೇವೆ. ಅಲ್ಲ, ತಾವುಗಳು ಕೇಳಿದ್ದು 2A ಮೀಸಲಾತಿ, ಈಗ ಸರ್ಕಾರ ಹೊಸದಾಗಿ 2C ಮತ್ತು 2D ಸೃಷ್ಟಿ ಮಾಡಿರುವಂತದ್ದು ಪ್ರವರ್ಗ, ಇದರ ಬಗ್ಗೆ ನಮ್ಗೆ ಮಾಹಿತಿ ಬಂದಿದ್ಯಾ? ಅದು ನಾವು ಕೂಡ ನಿಮ್ಮ ಮಾಧ್ಯಮಗಳ ಮೂಲಕನೇ ತಿಳ್ಕೊಳ್ತಾ ಇದ್ದೇವೆ. ಯಾವುದೇ ರೀತಿ ಸ್ಪಷ್ಟತೆ ನಮಗೆ ಬಂದಿಲ್ಲ. ಏನೇನು ಮಾಡಿದ್ದಾರೆ ಅನ್ನೋದು ದಾಖಲಾತಿಗಳನ್ನ ತೆಗೆದುಕೊಂಡು ನಾವು ಅದಕ್ಕೆ ಸ್ಪಷ್ಟ ಉತ್ತರಗಳನ್ನ ನಾಳೆ ಕೊಡ್ತೇವೆ. ಆನಂದ ಶ್ರೀಗಳೇ. ಶ್ರೀಗಳೇ, ಪ್ರಶಾಂತ್ ಅವ್ರು ಮಾತನಾಡ್ತಾ ಇದ್ದಾರೆ. ಹೇಳಿ ನಾಥವ್ರೆ. ವಜಾನಂದ ಶ್ರೀಗಳೇ, ಈಗ EWS ನಿಂದ 4% ಕಡಿತಗೊಳಿಸಿ 2C ಮತ್ತು 2D 2% ಹಂಚಿಕೆ ಮಾಡ್ತಕ್ಕಂತ ಒಂದು ಪ್ರಸ್ತಾವನೆ ಕಾಣ್ತಾ ಇದೆ. ಅದು ನಾಳೆ ಅಂತಿಮವಾಗಿ ಹಿಂದುಳಿದ ವರ್ಗಗಳ ಆಯೋಗದ ಅಂತಿಮ ವರದಿ ಬರಬೇಕು, ಸರ್ವೇಕ್ಷಣೆ ನಡೆಸಬೇಕು. ಆದರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗಿರ್ತಕ್ಕಂಥದ್ದು ಪ್ರಕಾರ EWS 10% ಮೀಸಲಾತಿ ಕೊಡಲಿಕ್ಕೆ ಅಷ್ಟೊಂದು ಜನಸಂಖ್ಯೆ ಆ ಸಮುದಾಯಗಳದ್ದಿಲ್ಲ. ಇಲ್ಲಿ EWSನಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಬ್ರಾಹ್ಮಣರು ವೈಶ್ಯರು ಬಿಟ್ಟರೆ ಇನ್ನೂ ಕೆಲ ಸಣ್ಣ ಸಣ್ಣ ಸಮುದಾಯಗಳು ಬಿಟ್ಟರೆ ಜನ ಇಲ್ಲ. ಆ ಕಾರಣಕ್ಕೋಸ್ಕರ ಅಲ್ಲಿ ಹೆಚ್ಚುವರಿಯಾಗಿ ಉಳಿದಿರ್ತಕ್ಕಂಥದ್ದನ್ನು ನಾವು 2C 2D ಹಂಚಿಕೆ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಇವತ್ತು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಇದು ನಿಮಗೆ ಒಪ್ಪಿಗೆ ಇದೆಯಾ? ಇಲ್ಲ. ಈಗ ಇದು ಈ ಸದ್ಯದ ನೀವು ಹೇಳಿದ ವಿಚಾರಗಳು ನಮ್ಗೆ ಅರ್ಥ ಆಯ್ತು. ಈ ಸದ್ಯ ನಾವು ಯಾವುದೇ ವಿಚಾರ ಹೇಳಬೇಕಾದ್ರೆ ಅದು ಸರಿಯಾಗಿ ತಿಳ್ಕೋಬೇಕು. ಎಲ್ಲವೂ ಗಾಳಿಯಲ್ಲಿ ಮಾತುಗಳಿದಾವೆ. ಈಗಾಗಲೇ ನಾವು ಕ್ಯಾಬಿನೆಟ್ ಸಚಿವರಾಗಿರುವಂತಹ ಮಾಧುಸ್ವಾಮಿ ಅವರ ನೋಡ್ತೀವಿ ಲೈವ್ ಆಗಿ ನಿಮ್ಮ ಚಾನಲ್ಗಳ ಮೂಲಕ. ಅವ್ರು ಹೇಳಿದ್ದಾರೆ ಇನ್ನು 2-3 ತಿಂಗಳು ತೆಗೆದುಕೊಳ್ತಾ ಇದೆ ಅಂತ ಹೇಳಿದಾರೆ ಅವರು. ಅಂದ್ರೆ EWS ಅನ್ನ ಅವ್ರು ಕೊಟ್ಟ ವರದಿ ಮೇಲೆ ಡಿಸೈಡ್ ಮಾಡ್ತೀವಿ ಹೇಳಿದಾರೆ ಅವರು. ಅದಕ್ಕೆ ನಮ್ಮ ಕಾನೂನು ಸಲಹೆಗಾರ ಜೊತೆಗೆ ಚರ್ಚೆ ಮಾಡಿ ನಾವು ಸ್ಪಷ್ಟವಾಗಿರುವಂತಹ ಚಿತ್ರವನ್ನು ನಿಮ್ಗೆ ಕೊಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.